ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಾನ್ಸ್ಟಿಟ್ಯೂಷನ್ ಫಾರ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸೊ ಅಧಿಸೂಚನೆ ಯಾವುದು ಮತ್ತು ಯಾವ ವಿದ್ಯಾರ್ಥಿ ಅಭ್ಯರ್ಥಿಗಳು ಆ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ವಿಡಿಯೋ ಯಾವ ಅಭ್ಯರ್ಥಿಗಳು ಈ ಪರೀಕ್ಷೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತದೆ ಮೊದಲಿಗೆ ಏನು ಆಯೋಗ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಿರ್ತಕ್ಕಂಥದ್ದು ಇಲಾಖೆಯ ಹೆಸರನ್ನು ನಾವು ನೋಡೋದಾದರೆ ಗಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಕಿರಿಯ ಅಭಿಯಂತರರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳಿಗೆ ಅಂದರೆ ಎಂಬತ್ತ ಒಂಬತ್ತು ಮೂಲ ವೃಂದದ ಹುದ್ದೆಗಳು ಮತ್ತು ಅದರಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದ ನಲವತ್ತೇಳು ಹುದ್ದೆಗಳು ಮತ್ತು ಒಟ್ಟು ನೂರ ಮೂವತ್ತಾರು ಹುದ್ದೆಗಳಿಗೆ ಅವರು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಅರ್ಜಿಯ ಶುಲ್ಕವನ್ನು ನಾವು ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಇಪ್ಪತ್ತ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಂದರೆ ಮಾರ್ಚ್ ಇಪ್ಪತ್ತೆಂಟರಿಂದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಒಂದು ತಿಂಗಳ ಕಾಲ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಮತ್ತು ಶುಲ್ಕವನ್ನು ಪಾವತಿಸಲಿಕ್ಕೆ ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ದಿನವಾಗಿರ್ತದೆ ವಿಶೇಷ ಸೂಚನೆಯನ್ನು ನಾವು ನೋಡೋದಾದರೆ ಅಭ್ಯರ್ಥಿಗಳ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸ್ಕೊಂಡು ಆನಂತರ ತಮಗೆ ಅನ್ವಯವಾಗುವ ವಿವರಗಳನ್ನು ನೋಡಿ ಭರ್ತಿ ಮಾಡಬೇಕಾಗ್ತದೆ ಒಮ್ಮೆ ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆಯೋಗದಿಂದ ಹೇಳಲಾಗಿರ್ತಕ್ಕಂಥದ್ದು ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೆಲವೊಂದಷ್ಟು ಹಂತಗಳನ್ನು ಫಾಲೋ ಮಾಡಬೇಕಾಗ್ತದೆ ಅಭ್ಯರ್ಥಿಗಳು ಅದು ಯಾವ ಹಂತಗಳನ್ನು ನಾವು ನೋಡೋದಾದರೆ ಮೊದಲಿಗೆ ಪ್ರೊಫೈಲ್ ಕ್ರಿಯೇಷನನ್ನು ಮಾಡ್ಕೋಬೇಕು ಅಂದರೆ ಈಗ ಆಲ್ರೆಡಿ ಪ್ರೊಫೈಲ್ ಕ್ರಿಯೇಷನ್ ಮಾಡಿರೋರಿಗೆ ಅವಶ್ಯಕತೆ ಇರೋದಿಲ್ಲ ಎರಡನೇ ಹಂತ ಅಪ್ಲಿಕೇಶನ್ ಸಬ್ಮಿಷನ್ನು ಮಾಡಬೇಕು ಅಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಮತ್ತು ಮೂರನೇ ಹಂತ ಫೀಸ್ ಪೇ ಮಾಡೋದಾಗಿರ್ತದೆ ಮತ್ತು ಅಭ್ಯರ್ಥಿಗಳು ಫಿಲ್ ಮಾಡಬೇಕಾದ್ರೆ ಅಂದರೆ ಅರ್ಜಿಯನ್ನು ಫಿಲ್ ಮಾಡಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಅಲ್ಲಿ ಸಾಮಾನ್ಯ ಅರ್ಹತೆ ಅಂದರೆ ಜಿ ಎಮ್ ಅಲ್ಲಿ ಯಾವುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಅಲ್ಲಿ ನಿಮ್ಮದು ಯಾವ ಕ್ಯಾಟಗರಿಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ತುಂಬಬೇಕಾಗ್ತದೆ ಮತ್ತು ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಏನು ಜನರಲ್ ಅಭ್ಯರ್ಥಿಗಳು ಆರುನೂರು ರೂಪಾಯಿಗಳನ್ನು ಶುಲ್ಕವಾಗಿ ಪಾವತಿಸಬೇಕಾಗ್ತದೆ ಮತ್ತು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿಗಳನ್ನು ಶುಲ್ಕವಾಗಿ ಕಟ್ಟಬೇಕಾಗ್ತದೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳೇನಿದ್ದಾರೆ ಎಕ್ಸ್ ಆರ್ಮಿ ಅವರು ಐವತ್ತು ರೂಪಾಯಿಗಳನ್ನು ಸೇವಾ ಶುಲ್ಕವಾಗಿ ಪಾವತಿಸಬೇಕಾಗ್ತದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಯಾರಿದ್ದೀರಿ ಅವರು ಯಾವುದೇ ಶುಲ್ಕವನ್ನು ಪಾವತಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ವಿಶೇಷವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ರು ಮೂವತ್ತೈದನ್ನು ಪ್ರಕ್ರಿಯೆ ಶುಲ್ಕ ಅಂತ ಎಲ್ಲ ಅಭ್ಯರ್ಥಿಗಳು ಕಂಪಲ್ಸರಿ ಪಾವತಿಸಬೇಕಾಗ್ತದೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾಗ್ತದೆ ಅರ್ಹತೆ ಷರತ್ತುಗಳ ಬಗ್ಗೆ ಎಲ್ಲ ಅಭ್ಯರ್ಥಿಗಳಿಗೂ ಗೊ ಗೊತ್ತಿರ್ತದೆ ಇದು ಸಾಮಾನ್ಯವಾಗಿರ್ತದೆ ಆಯ್ಕೆ ವಿಧಾನವನ್ನು ನಾವು ನೋಡೋದಾದರೆ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ಲೋಕಸೇವಾ ಆಯೋಗ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿಯನ್ನು ಅಂದರೆ ಯಾವ ರೀತಿ ಮೀಸಲಾ ಮೀಸಲಾತಿ ಪ್ರಸ್ತುತದಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆಯೋ ಅದರನ್ವಯ ನೇಮಕಾತಿಯನ್ನು ಮಾಡಿ ಮಾಡಲಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು ನಾವು ನೋಡೋದಾದರೆ ಕರ್ನಾಟಕ ನಾಗರಿಕ ಸೇವಾ ಆಯೋಗ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮ ಆರು ಬಾರ್ ಎರಡು ಬಿ ಅನ್ವಯ ಅಭ್ಯರ್ಥಿಗಳಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿರ್ತದೆ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ ನೂರು ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ವಸ್ತುನಿಷ್ಠೆ ಬಹು ಆಯ್ಕೆ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗ್ತದೆ ಅಭ್ಯರ್ಥಿ ಎರಡೂ ಪತ್ರಿಕೆಗಳ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕಾಗ್ತದೆ ತದನಂತರ ನಾವು ಪಠ್ಯಕ್ರಮವನ್ನು ನೋಡೋದಾದರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಪ ಪತ್ರಿಕೆ ಆಗಿರ್ತದೆ ಅದರಲ್ಲಿ ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳು ದೈನಂದಿನ ಗ್ರಹಿಸುವಿಕೆ ವಿಜ್ಞಾನ ಭಾರತದ ಸಂವಿಧಾನ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ ಮತ್ತು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗೆ ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಬಂದು ಮೂವತ್ತೈದು ಅಂಕಗಳಿಗೆ ಮತ್ತು ಕಂಪ್ಯೂಟರ್ ಜ್ಞಾನ ಮೂವತ್ತು ಅಂಕಗಳಿಗೆ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಂಗ್ಲ ಮತ್ತು ಕನ್ನಡ ಭಾಷೆ ಎರಡೂ ಭಾಷೆಗಳಲ್ಲೂ ಕೂಡ ಮುದ್ರಿಸಲಾಗಿರ್ತದೆ ಮುಂದೆ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಏನಿದೆ ಆ ದಿನಾಂಕದಂದು ವಿದ್ಯಾರ್ ವಿದ್ಯಾರ್ಥಿ ವಿದ್ಯಾರ್ಥಿಯು ಈ ಕೆಳಕಂಡ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗ್ತದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗುರುತಿಸಲ್ಪಟ್ಟ ಸಂಸ್ಥೆಯಿಂದ ಪಡೆದ ಡಿಪ್ಲೊಮೊ ಇನ್ ಸಿವಿಲ್ ಎನ್ವಿರಾನ್ಮೆಂಟ್ ಪಿ ಎಚ್ ಜಿ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಅನ್ಯ ರಾಜ್ಯ ಸರ್ಕಾರ ಗುರುತಿಸಿರುವ ಸಂಸ್ಥೆಗಳ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಆತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಗುರುತಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮೊ ಸಿವಿಲ್ ಎನ್ವಿರಾನ್ಮೆಂಟ್ ಪಿ ಎಚ್ ಜಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರಬೇಕು ಬೇರೆ ರಾಜ್ಯದ ಒಂದು ಡಿಪ್ಲೊಮೊ ಏನು ವಿದ್ಯಾರ್ಹತೆ ಇದೆ ಅದನ್ನು ನೇಮಕಾತಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದಿಂದ ಗುರುತಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪಡೆದ ಬಿ ಇನ್ ಸಿವಿಲ್ ಎನ್ವಿರಾನ್ಮೆಂಟ್ ಪದವಿಯನ್ನು ಹೊರತುಪಡಿಸಿ ಅನ್ಯ ರಾಜ್ಯ ಸರ್ಕಾರ ಗುರುತಿಸಿರುವ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಹತೆಗಳನ್ನು ಪರಿಗಣಿಸಲು ಆಗೋದಿಲ್ಲ ಅಂದರೆ ಬೇರೆ ಸ್ಟೇಟಿಂದ ಈ ಒಂದು ಪದವಿಯನ್ನು ಪಡೆದಿದ್ದರೆ ಅವರನ್ನು ಇದಕ್ಕೆ ಅಲೋ ಮಾಡೋದಿಲ್ಲ ಅಂತ ಹುದ್ದೆಗಳ ವರ್ಗೀಕರಣವನ್ನು ನಾವು ನೋಡೋದಾದರೆ ಪರಿಶಿಷ್ಟ ಜಾತಿಗೆ ಹದಿನಾಲ್ಕು ಹುದ್ದೆಗಳಿವೆ ಪರಿಶಿಷ್ಟ ಪಂಗಡಕ್ಕೆ ಮೂರು ಹುದ್ದೆಗಳು ಪ್ರವರ್ಗ ಒಂದಕ್ಕೆ ಒಟ್ಟು ನಾಲ್ಕು ಹುದ್ದೆಗಳು ಪ್ರವರ್ಗ ಟು ಎಗೆ ಹದಿಮೂರು ಹುದ್ದೆಗಳು ಪ್ರವರ್ಗ ಟು ಬಿಗೆ ನಾಲ್ಕು ಹುದ್ದೆಗಳು ಪ್ರವರ್ಗ ತ್ರೀಗೆ ತ್ರೀ ಎಗೆ ಮೂರು ಹುದ್ದೆಗಳು ಪ್ರವರ್ಗ ಮೂರು ಬಿಗೆ ನಾಲ್ಕು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗೆ ನಲವತ್ನಾಲ್ಕು ಹುದ್ದೆಗಳು ಒಟ್ಟು ಎಂಬತ್ತು ಒಂಬತ್ತು ಹುದ್ದೆಗಳು ಇರತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ವೃಂದದ ನಲವತ್ತೇಳು ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಏಳು ಪರಿಶಿಷ್ಟ ಪಂಗಡಕ್ಕೆ ಎರಡು ಪರಿ ಪ್ರವರ್ಗ ಒಂದಕ್ಕೆ ಎರಡು ಪ್ರವರ್ಗ ಟು ಎಗೆ ಏಳು ಹುದ್ದೆಗಳು ಪ್ರವರ್ಗ ಟು ಬಿಗೆ ಎರಡು ಹುದ್ದೆಗಳು ಪ್ರವರ್ಗ ತ್ರೀ ಎಗೆ ಎರಡು ಹುದ್ದೆಗಳು ಪ್ರವರ್ಗ ತ್ರೀ ಬಿಗೆ ಎರಡು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗೆ ಇಪ್ಪತ್ತ್ಮೂರು ಹುದ್ದೆಗಳನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಅಂದರೆ ಒಟ್ಟು ನಲವತ್ತೇಳು ಹುದ್ದೆಗಳನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು ಯಾರು ಸ್ನೇಹಿತರು ಈ ಪರೀಕ್ಷೆಗಳಿಗೆ ಈ ಒಂದು ನೋಟಿಫಿಕೇಷನ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದೀರಿ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ತಯಾರಿಯನ್ನು ಪ್ರಾರಂಭಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕೆ ಪಿ ಸಿಯಿಂದ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಅತಿ ಶೀಘ್ರದಲ್ಲಿ ಬರ್ತಾ ಹೋಗ್ತದೆ ಕೆ ಇಗೆ ಹಾಗೆ ಇನ್ನು ಒಂದು ಒಂದು ಅಥವಾ ಎರಡು ತಿಂಗಳಲ್ಲಿ ಎಸ್ ಡಿ ಎ ಮತ್ತು ಗ್ರೇಡ್ ಟು ಕಾರ್ಯದರ್ಶಿ ನೋಟಿಫಿಕೇಶನ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಆಲ್ ದ ಬೆಸ್ಟ್